ಹತ್ತನೇ ತಾರೀಕು ತುಂಬ ಲಕ್ಕಿ ನಂಬರು ಗಣೇಶನ ಹಬ್ಬ ತುಂಬ ಸಖತ್ತಿದೆ. 1 and 6 ಕಾಂಬಿನೇಷನ್ ತುಂಬ ಲಕ್ಕಿ ನ್ಯೂಮರಾಲಜಿ. 1 and 6 ಬಂದು ವಿಪರೀತ ರಾಜಯೋಗದ ಅಂತ ಹೇಳುತ್ತೆ, ವಿಪರೀತ ಲಕ್ಕನ್ನು ಕೊಡ್ತಾ ಹೋಗುತ್ತೆ, ವಿಪರೀತ ರಾಜಯೋಗನ ಕೊಡುತ್ತೆ. 1 and 6 ಅಲ್ಲಿ ಯಾವುದೇ ಶುಭ ಕೆಲಸವನ್ನು ಮಾಡಿದ್ರು ಕೂಡ ವಿಪರೀತ ರಾಜಯೋಗನ ಕೊಡುತ್ತೆ. ಅದರಲ್ಲೂ ಕೂಡ ನೀವು ಇಷ್ಟಪಟ್ಟು ಧನುರ್ ಲಗ್ನದಲ್ಲಿ ಗಣಪತಿನ ಕೂರಿಸಿದರೆ ಗುರು ಅನುಗ್ರಹ, ಕುಜನ ಅನುಗ್ರಹ, ಸಕಲ ಸಂಪತ್ತು ಐಶ್ವರ್ಯ ಕೊಡ್ತಾರೆ. 10ನೇ ತಾರೀಕು ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ 10 ನಂಬರ್ ತೆಂಡೂಲ್ಕರ್ ಬಳಸ್ತಾ ಇದ್ರು 100%. ಫುಟ್ಬಾಲ್ ತುಂಬ ಜನ 10 ಬಳಸ್ತಾರೆ, ಹಾಗಾಗಿ ತೆಂಡೂಲ್ಕರೇ ಜರ್ಸಿ ನಂಬರ್ 10 ಅಂದರೆ ನೀವು ಯಾವಾಗಲೂ ಕೂಡ ಸಖತ್ ಲಕ್ಕಿ ನಂಬರ್ ಅಂತ ಹೇಳುತ್ತೆ. ತುಂಬ ಉನ್ನತ ಸ್ಥಾನ ವ್ಯಕ್ತಿ ಆಗ್ಬೋದು, ತುಂಬ ಇಂಪ್ರೂವ್ಮೆಂಟ್ ಆಗ್ಬೋದು. 10ನೇ ತಾರೀಕಲ್ಲಿ ಈ ಸರಿ ಬುಡದಲ್ಲೇ ನೀವು ಗಣಪತಿನ ಆರಾಧನೆ ಮಾಡೋರೆಲ್ಲರೂ ಕೂಡ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ನಾನು ಕೂಡ ಮುಹೂರ್ತ 1 ರಿಂದ 3 ಗಂಟೆ ಒಳಗಡೆ ಇದನ್ನು ಸಾಕಷ್ಟು ಮಾಡಿ ಇದರಲ್ಲಿ ತುಂಬ ಲಕ್ಕಿ. ಯಾರಿಗಪ್ಪ ಈ ನಂಬರ್ಸ್ ಅಂದರೆ 1, 10, 19ನೇ ತಾರೀಕು, 28ನೇ ತಾರೀಕುವರೆಗೆ ತುಂಬ ಲಕ್ಕನ್ನು ಕೊಡ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ 2, 11, 20, 29ನೇ ತಾರೀಕುವರೆಗೆ 50-50 ಇರುತ್ತೆ. ಅದೇ ರೀತಿಯಲ್ಲಿ 3, 12, 21, 30ನೇ ತಾರೀಕುವರೆಗಂತೂ 90% ಸಖತ್ ಲಕ್ಕನ್ನು ಕೊಡ್ತಾ ಹೋಗುತ್ತೆ. ಅದರಲ್ಲಿ ಬಹಳ ವಿಶೇಷ 30 ತುಂಬ ರಾಜಯೋಗನ ಕೊಡುತ್ತೆ, 100% ತುಂಬ ಲಕ್ಕನ್ನು ಕೊಡುತ್ತೆ. ಅದ್ರ ಜೊತೆಲಿ 4, 13, 22, 31 ಈ ಡೇಟಲ್ಲಿ ಹುಡ್ತವ್ರಿಗಂತೂ ವಿಪರೀತ ರಾಜಯೋಗವನ್ನು ಕೊಟ್ಟು ಸಕಲ ಸಂಪತ್ತು ಐಶ್ವರ್ಯನ ಕೊಟ್ಟು ಕಾಪಾಡುತ್ತೆ, ತುಂಬ ರಾಜಯೋಗವನ್ನು ಕೊಡುತ್ತೆ. ಅದಾದಮೇಲೆ 5, 14, 23 ಸಿಕ್ಕಾಪಟ್ಟೆ ರಾಜಯೋಗನ ಕೊಡುತ್ತೆ, ಸಿಕ್ಕಾಪಟ್ಟೆ ರಾಜಯೋಗನ ಕೊಡುತ್ತೆ. ಈ ಡೇಟಲ್ಲಿ ಹುಡ್ತವ್ರಿಗೆಲ್ಲ ಅಷ್ಟ ಐಶ್ವರ್ಯವನ್ನು ಕೊಡ್ತಾ ಹೋಗ್ತಾನೆ. 6, 50-50 ಇರುತ್ತೆ. 15 ತುಂಬ ಲಕ್ಕು, 24 ಹೆವಿ ಲಕ್ಕನ್ನು ಕೊಡ್ತಾ ಹೋಗುತ್ತೆ. ಈ ಡೇಟಲ್ಲಿ ಹುಡ್ತವ್ರಿಗೆ ವಿಪರೀತ ರಾಜಯೋಗನ ಕೊಡುತ್ತೆ. 7, 16, 25 ಸಿಕ್ಕಾಪಟ್ಟೆ ರಾಜಯೋಗ. ಈ ಡೇಟಲ್ಲಿ ಹುಡ್ತವ್ರಿಗಂತೂ ತುಂಬ ರಾಜಯೋಗ ಇದೆ. ಈ ಡೇಟಲ್ಲಿ ಹಬ್ಬವನ್ನು ಮಾಡಿ ನಿಮ್ಮ ಸಕಲ ಸಂಪತ್ತು ಐಶ್ವರ್ಯನ ಪಡ್ಕೊಳ್ಳಿ. 8ನೇ ತಾರೀಕವ್ರು ತುಂಬ ಹುಷಾರಾಗಿರಬೇಕು. 17 ತುಂಬ ಡೇಂಜರು, 26 ಡೇಂಜರು. 8, 17, 26 ತಾರೀಕವ್ರು ಒಂದು ಸ್ವಲ್ಪ ಹುಷಾರಾಗಿರಿ, ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿರ್ತೀರ. 9, 18, 27 ಸಿಕ್ಕಾಪಟ್ಟೆ ರಾಜಯೋಗದ ನಂಬರು, ಸಿಕ್ಕಾಪಟ್ಟೆ ರಾಜಯೋಗದ ನಂಬರ್ ಆಗುತ್ತೆ ಈ ಡೇಟಲ್ಲಿ ಹುಡ್ತಂಥವ್ರಿಗೆ. ನನ್ನ ಒಂದು ಪ್ರಕಾರ ತುಂಬ ಕೇರ್ಫುಲ್ಲಾಗಿ ಎಲ್ಲ ಹಬ್ಬನೂ ಎಲ್ಲಕ್ಕಿಂತ ಈ ಸರಿ ತುಂಬ ಚೆನ್ನಾಗಿ ಬಂದಿದೆ. ನಾನು ಕೂಡ ಹಬ್ಬ ಮಾಡಬೇಕು, ನೀವು ಹಬ್ಬ ಮಾಡಿ. ತುಂಬ ಚೆನ್ನಾಗಿದೆ, ನ್ಯೂಮರಾಲಜಿ ತುಂಬ ಚೆನ್ನಾಗಿ ಬಂದಿದೆ. ಚಿತ್ತ ನಕ್ಷತ್ರ ಇನ್ನೂ ತುಂಬ ಚೆನ್ನಾಗಿದೆ, ಧನುರ್ ಲಗ್ನ ಇನ್ನೂ ಚೆನ್ನಾಗೈತೆ. ಈ ಸರಿ ಗಣೇಶನ ಹಬ್ಬ ತುಂಬ ಸಖತ್ ರಾಜಯೋಗನ ಕೊಡ್ತೈತೆ. ಈ ಸರಿ ಎಲ್ಲ ಕಷ್ಟನೂ ನೀವಿರಲಿ ಖಂಡಿತ ಕೂಡ. ಈ ಕರೋನಾ ಇನ್ನೂ ನನ್ನ ಒಂದು ಪ್ರಕಾರ ಇನ್ನೊಂದು 3 ವರ್ಷ ಇರುತ್ತೆ, ಆದರೆ ಬೇಗ ಗುಣಮುಖವಾಗಲಿ ಅಂತೇಳಿ ಎಲ್ಲರೂ ಈ ಟೈಮಲ್ಲಿ ಹಬ್ಬ ಮಾಡಿ ನಿಮ್ಮ ಕಷ್ಟಗಳಿಗೆ ಉತ್ತರ ಗಣೇಶನೇ ಕೊಡಲಿ. ಭಾಳ ವಿಶೇಷವಾಗಿ ನೀವು ಎಷ್ಟು ಪ್ರಾರ್ಥನೆ ಮಾಡ್ತೀರೋ ಅಷ್ಟು ಫಲ ಸಿಗುತ್ತೆ. ಪ್ರಾರ್ಥನೆಗೆ ನಿಮ್ಮ ಟೈಮ್ ಲಕ್ಕನ್ನು ಕಾಪಾಡ್ಕೊಳ್ಳಿ, ತುಂಬ ಚೆನ್ನಾಗಿರ್ತಾರೆ. ದೇವ್ರು ನಿಮ್ಮ ಚೆನ್ನಾಗಿಟ್ಟಿರಲಿ. ಗಣೇಶನ ಹಬ್ಬಕ್ಕೆ ಶುಕ್ರವಾರ ದಿವಸ ಒಳ್ಳೆ ಮುಹೂರ್ತ ನಾನು ಕೊಡೋ ಪ್ರಕಾರ ನಾವು ಒಂದೊಂದು ಕಡೆ ಗೌರಿ ಹಬ್ಬದಲ್ಲಿ ಇಡ್ತಾರೆ. ಗಣೇಶನ ಹಬ್ಬ ಶುಕ್ರವಾರ ಅಂತೇಳಿ 10ನೇ ತಾರೀಕು ಬಹಳ ವಿಶೇಷವಾಗಿ ತುಂಬ ರಾಜಯೋಗದ ಮುಹೂರ್ತ. ಧನುರ್ ಲಗ್ನ ತುಂಬ ಚೆನ್ನಾಗಿರುತ್ತೆ. 1 ಗಂಟೆಯಿಂದ 3 ಗಂಟೆವರೆಗೂ ಭಾಳ ಚೆನ್ನಾಗಿರುತ್ತೆ. 1 ಗಂಟೆ ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆವರೆಗೂ ನಿಮ್ಮ ಮನೆಯಲ್ಲಿ ಈ ಟೈಮಲ್ಲಿ ಗೌರಿ ಗಣೇಶನ ಹಬ್ಬನ ಎರಡು ದಿವಸನೂ ಕೂಡ ಅದೇ ಟೈಮಲ್ಲಿ ನೀವು ಕೂರಿಸಿ ತುಂಬ ರಾಜಯೋಗವನ್ನು ಅನುಭವಿಸ್ತೀರ. ತುಂಬ 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 ಸಕಲ ಸಂಪತ್ತನ್ನು ಕೊಡುತ್ತಾ ಅಂಥ ಮುಹೂರ್ತಗಳು ಇವೆಲ್ಲ ಸಿಕ್ಕಾಪಟ್ಟೆ ರಾಜಯೋಗದ ಮುಹೂರ್ತ. ದಯವಿಟ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ತುಂಬ ನಿಮ್ಮ ಮನೇಲಿಟ್ಟು ಆ ಟೈಮಲ್ಲಿ ಪೂಜೆ ಮಾಡಿದ್ರೆ ಸಾಕಷ್ಟು ವೈಬ್ರೇಷನ್ ಕಾಣ್ತೀರ, ಲೈಫಲ್ಲಿ ತುಂಬ ಚೆನ್ನಾಗಿರ್ತೀರ. ವಿಪರೀತ ನಂಬಿಕೆ ಇದೆ. ನನ್ನ ಒಂದು ಪ್ರಕಾರ ಸಿಕ್ಕಾಪಟ್ಟೆ ರಾಜಯೋಗವನ್ನು ಅನುಭವಿಸ್ತೀರ, ತುಂಬ ಇಂಪ್ರೂವ್ಮೆಂಟು. 1 ಗಂಟೆಯಿಂದ 3 ಗಂಟೆ ಒಳಗೆ ಈ ಒಂದು ಮುಹೂರ್ತದಲ್ಲಿ ಗಣಪತಿನ ಗೌರಿನ ತಂದಿಡಿ. ಅಷ್ಟ ಐಶ್ವರ್ಯವನ್ನು ಕೊಟ್ಟು ಗಣೇಶ ಆರೋಗ್ಯವನ್ನು ಕೊಟ್ಟು ನಿಮ್ಮ ಕುಟುಂಬವನ್ನು ಚೆನ್ನಾಗಿ ಕಾಪಾಡಲಿ ಅಂತೇಳಿ ನನ್ನ ಮನಸ್ಸುಪ್ತ ಪ್ರಾರ್ಥನೆ ಮಾಡ್ತೀನಿ.